नमस्कार वीक्षकरे मार्केटली आगिरतक्कंत बदलावणेगळन्नु तिळिसि हेळतक्कंत प्रयत्न मार्केट माहितिगे स्वागत नानु निम्म सुमंत इवत्तिन मार्केट नावु नोड्ता बंदाग सेन्सेक्स बंदुबिट्टु 672 पॉइंट अप आगि 59855 के सेन्सेक्स क्लोज आद्रे निफ्टी बंदुबिट्टु 179 पॉइंट अप आगि 17805 के निफ्टी क्लोज आगुत्ते सतत एरडने दिननु कूड नावु मार्केटली ओंदु रैलीन नावु नोड्ता इद्दीवि इवत्तिन मार्केट ना नोड़ता बंदा निफ्टी बंदुबिट्टु गैप अप अल्ली इदु ओपन आगुत्ते अदादमेले देशदल्ली हेच्चागतक्कंतह करोना केसुगळदु ओंदोंदु अपडेटगळु बेळग्गेने बरोदक्के स्टार्ट आगता इरोद्रिंद मार्निंग नावु ಮಾರ್ಕೆಟಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ನ ನಾವು ನೋಡ್ತೀವಿ. ಅದಾದಮೇಲೆ ಮಾರ್ಕೆಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ರಿಕವರಿ ಆಗಿ ಮಾರ್ಕೆಟ್ ಬಂದ್ಬಿಟ್ಟು ಎಂಡ್ ಆಫ್ ದ ಡೇ ಒಂದು ಒಳ್ಳೆ ಪಾಸಿಟಿವ್ ಮೂಮೆಂಟಲ್ಲಿ ಮಾರ್ಕೆಟು ಕ್ಲೋಸ್ ಆಗುತ್ತೆ. ಇವತ್ತಿನ ಮಾರ್ಕೆಟ್ ಈ ಒಂದು ರ್ಯಾಲಿನ ನಾವು ನೋಡ್ತಾ ಬಂದಾಗ ಇದರಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್ ಕಂಪ್ನಿಗಳಾಗಿರ್ಬೋದು, ಬ್ಯಾಂಕ್ ಮತ್ತು ಫೈನಾನ್ಸ್ ಸೆಕ್ಟರ್ಗೆ ಸಂಬಂಧಿಸಿದ ಎಲ್ಲ ಕಂಪ್ನಿಗಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾವೆ. ಹಾಗೆ ಪವರ್ ರಿಲೇಟೆಡ್ ಸ್ಟಾಕ್ಸ್ಗಳು ಕೂಡ ತುಂಬ ಚೆನ್ನಾಗಿ ಮೂವ್ ಆಗಿದ್ದಾವೆ. ಇವತ್ತಿನ ದಿನ ರಿಲಯನ್ಸ್ ಇಂಡಸ್ಟ್ರೀಸ್ ಬಂದ್ಬಿಟ್ಟು ಒಂದು 2.43% ಅಪ್ ಆಗಿತ್ತು. ರಿಲಯನ್ಸ್ ಮತ್ತು HDFC ಕಂಪ್ನಿಗಳು ಇವತ್ತಿನ ದಿನ ಮಾರ್ಕೆಟ್ ಮೂವ್ ಆಗೋದಕ್ಕೆ ಮೇನ್ ಕಾರಣ ಆದವು. ಇವತ್ತಿನ ದಿನ ಎಲ್ಲ ಶುಗರ್ ಕಂಪ್ನಿ ಸ್ಟಾಕ್ಸ್ಗಳು ಕೂಡ ತುಂಬ ಚೆನ್ನಾಗಿ ಮೂವ್ ಆಗಿದ್ವು. ನೀವು EDI ಪಾರ್ಟಿ ಬಂದ್ಬಿಟ್ಟು 8.1% ಅಪ್ ಆದರೆ ಬಲರಾಮ್ಪುರ್ ಚಿನ್ನಿ ಬಂದ್ಬಿಟ್ಟು 13.88% ಅಪ್ ಆಗಿತ್ತು. ಅದೇ ಥರ ರೇಣುಕಾ ಶುಗರ್ಸ್ ಬಂದ್ಬಿಟ್ಟು ಒಂದು 5% ಅಪ್ಪರ್ ಸರ್ಕ್ಯೂಟಲ್ಲಿ ಈ ಒಂದು ಸ್ಟಾಕು ಕ್ಲೋಸ್ ಆಯಿತು. ತ್ರಿವೇಣಿ ಇಂಜಿನಿಯರಿಂಗ್ ಬಂದ್ಬಿಟ್ಟು 10% ಅಪ್ ಆಗಿತ್ತು. ಬಜಾಜ್ ಹಿಂದೂಸ್ತಾನ್ ಬಂದ್ಬಿಟ್ಟು ಒಂದು 5% ಅಪ್ಪರ್ ಸರ್ಕ್ಯೂಟ್ ಈ ಒಂದು ಸ್ಟಾಕು ಕ್ಲೋಸ್ ಆಯಿತು. ದಾಮ್ಪುರ್ ಶುಗರ್ ಇದೇ ಥರ ಭಾಳಷ್ಟು ಕಂಪ್ನಿಗಳು ಕೂಡ ಇವತ್ತಿನ ದಿನ ಒಂದು ಒಳ್ಳೆಯ ರ್ಯಾಲಿನ ನಾವು ನೋಡಿದ್ದೀವಿ ಶುಗರ್ ಸ್ಟಾಕ್ಸ್ಗಳಲ್ಲಿ. ನೀವು ಯಾವಾಗಾದರೂ ಶುಗರ್ ಸ್ಟಾಕ್ಸ್ಗಳಲ್ಲಿ ನಾವು ಒಂದು ಒಳ್ಳೆಯ ರ್ಯಾಲಿನ ನಾವು ನೋಡಿದಾಗ ನೀವು ನಿಮ್ಮ ವಿಡಿಯೋ ಮೇಲೆ ಕಾಣ್ತಕ್ಕಂಥ ಐ ಐಕನಲ್ಲಿ ನಾನೊಂದು ವಿಡಿಯೋನ ಹಾಕಿರ್ತೀನಿ, ಅಲ್ಲಿಂದಾದರೂ ನೀವು ನೋಡ್ಬೋದು. ಅಥವಾ ನಮ್ಮ ಒಂದು ವೆಲ್ತ್ ಇನ್ಫೋ ಚಾನಲಲ್ಲಿ ಬಂದರೆ ನೀವು ಶುಗರ್ ಸ್ಟಾಕ್ಸ್ಗಳು ಓಡಲು ಕಾರಣ ಏನಂತೇಳಿ ಈ ಒಂದು ವಿಡಿಯೋನ ನೀವು ನೋಡಿ. ಇದರಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೀನಿ 2020 ಮತ್ತು 2021 ಶುಗರ್ ಸ್ಟಾಕ್ಸ್ಗಳು ಮೂವ್ ಆಗೋದಕ್ಕೆ ಕಾರಣ ಏನು, ಮತ್ತು ಈ ಒಂದು ಸ್ಟಾಕ್ಸ್ಗಳ ಮುಂದಿನ ಭವಿಷ್ಯ ಯಾವ ಥರ ಇರುತ್ತೆ ಅಂತೇಳಿ ನಾನು ಡೀಟೇಲಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಒಂದು ಹಾಫ್ ಆನ್ ಅವರ್ ವಿಡಿಯೋ ಇದೆ, ತುಂಬ ವರ್ತ್ಫುಲ್ ಇನ್ಫಾರ್ಮೇಷನ್ನ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಒಂದು ವಿಡಿಯೋನ ನೋಡಿ ಅಂತೇಳಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಒಂದು ಕಂಪ್ನಿ ಮತ್ತು ಈ ಒಂದು ಸೆಕ್ಟರ್ದು ಫಂಡಮೆಂಟಲ್ ಅನಾಲಿಸಿಸ್ ಕೂಡ ನಾನು ಮಾಡಿದ್ದೀನಿ. ನೆಕ್ಸ್ಟು ಒಟ್ಟಾರೆ ಇವತ್ತಿನ ಶುಗರ್ ಸ್ಟಾಕ್ಸ್ಗಳ ಒಂದು ರ್ಯಾಲಿಗೆ ಮೇನ್ ಕಾರಣ ಬಂದ್ಬಿಟ್ಟು ಪ್ರಭುದಾಸ್ ಲೀಲಾದವರು ಬರೆದಿರ್ತಕ್ಕಂಥ ಈ ಒಂದು ರಿಪೋರ್ಟ್ ಅಂತೇಳಿ ಹೇಳ್ತಾ ಇದ್ದೀನಿ. ಈ ಒಂದು ರಿಪೋರ್ಟಲ್ಲಿ ಅವರು ಹೇಳಿದ್ದಾರೆ ಗೌರ್ಮೆಂಟ್ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು ಒಂದು 20% ಆಫ್ ಇಥನಾಲ್ ಬ್ಲೆಂಡಿಂಗ್ನ 2025 ಒಳಗಡೆ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ಈಗಿರ್ತಕ್ಕಂತಹ ಕೆಪಾಸಿಟಿನ ಡಬಲ್ ಮಾಡಿದಾಗ ಮಾತ್ರ ನಾವು ಆ ಒಂದು ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡೋದಕ್ಕೆ ಆಗುತ್ತೆ ಅಂತೇಳಿ ಅವರು ಹೇಳಿದ್ದಾರೆ. ಹಾಗಾಗಿ ಎಲ್ಲ ಶುಗರ್ ಕಂಪ್ನಿಗಳದ್ದು ಇಥನಾಲ್ ಬ್ಲೆಂಡಿಂಗ್ ಕೆಪಾಸಿಟಿ ಏನಿದೆ ಅದನ್ನು ಅವರು ಹೆಚ್ಚು ಮಾಡಿ ಅಂತೇಳಿ ಅಥವಾ ಡಬಲ್ ಮಾಡಿ ಅಂತೇಳಿ ಅವರು ಹೇಳಿದ್ದಾರೆ. ಇದು ಇವತ್ತಿನ ದಿನ ಯಾವೆಲ್ಲ ಕಂಪ್ನಿಗಳು ಶುಗರ್ ಸ್ಟಾಕ್ಸ್ಗಳು ಇಥನಾಲ್ ಬ್ಲೆಂಡಿಂಗಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾವೆ, ಅದರಲ್ಲಿ ಯಾವ ಹೆಚ್ಚಿನ ಒಂದು ಇಥನಾಲ್ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾವೆ ಅವೆಲ್ಲದಕ್ಕೂ ಕೂಡ ಒಂದು ಅಡ್ವಾಂಟೇಜ್ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ಇದೇ ಒಂದು ಫ್ಯಾಕ್ಟ್ರಿ ಇವತ್ತಿನ ದಿನ ಎಲ್ಲ ಶುಗರ್ ಸ್ಟಾಕ್ಸ್ಗಳು ಕೂಡ ಮೂವ್ ಆಗೋದಕ್ಕೆ ಕಾರಣ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಹಿಂದೂಜಾ ಗ್ಲೋಬಲ್ ಸೊಲ್ಯೂಷನ್ಗೆ ಸಂಬಂಧಿಸಿದಂತೆ ಇವತ್ತಿನ ದಿನ ಈ ಒಂದು ಸ್ಟಾಕ್ ಬಂದ್ಬಿಟ್ಟು ಪ್ರೀವಿಯಸ್ ಕ್ಲೋಸಿಂಗ್ಗೆ ಕಂಪೇರ್ ಮಾಡಿಕೊಂಡ್ರೆ ಒಂದು 16% ಅಪ್ಪಲ್ಲಿ ಈ ಒಂದು ಸ್ಟಾಕು ಓಪನ್ ಆಗುತ್ತೆ. ಎಂಡ್ ಆಫ್ ದ ಡೇ ಈ ಒಂದು ಸ್ಟಾಕಲ್ಲಿ ನಾವು 10% ನಾವು ಈ ಒಂದು ಸ್ಟಾಕು ಕ್ಲೋಸ್ ಆಗೋದನ್ನು ನಾವು ನೋಡಿದ್ವಿ. ಈ ಒಂದು ರ್ಯಾಲಿಗೆ ಕಾರಣ ಬಂದ್ಬಿಟ್ಟು ಈ ಒಂದು ಕಂಪ್ನಿಯವರು ಇಂಟ್ರೀಮ್ ಡಿವಿಡೆಂಡ್ ಅವರು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಹಾಗೆ ಇವರು ಬೋನಸ್ ಶೇರ್ಸ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯೊಂದಿಗೆ ಇವತ್ತಿನ ದಿನ ಈ ಒಂದು ಸ್ಟಾಕಲ್ಲಿ ನಾವು ಈ ಒಂದು ರ್ಯಾಲಿನ ನಾವು ನೋಡಿದ್ವಿ. ನೆಕ್ಸ್ಟ್ ವೀಕ್ಷಕರೇ, ರೀಸೆಂಟಾಗಿ HP ಐಡೆನ್ಸಿಯೂಸ್ ಅಂತಕ್ಕಂಥ ಒಂದು ಕಂಪ್ನಿ IPO ಬಂದಿತ್ತು. ಈ ಒಂದು ಕಂಪ್ನಿ 274 ರೂಪಾಯಿಗೆ ಇವರು IPO ಬರ್ತಾರೆ. ಮಾರ್ಕೆಟಲ್ಲಿ ಇದು ಲಿಸ್ಟ್ ಆದಾಗ ಒಂದು 22% ಪ್ರಾಫಿಟಲ್ಲಿ ಈ ಒಂದು ಕಂಪ್ನಿ ಲಿಸ್ಟ್ ಆಗುತ್ತೆ. ಅದಾದಮೇಲೆ ಈ ಒಂದು ಕಂಪ್ನಿ ಕಂಟಿನ್ಯೂಯಸ್ ಆಗಿ ಅಪ್ಪರ್ ಸರ್ಕ್ಯೂಟ್ನ ಇದು ಹೊಡಿತಾ ಇದೆ. ಸೊ ಇನ್ನೊಂದು 3-4 ಅಪ್ಪರ್ ಸರ್ಕ್ಯೂಟ್ ಹೊಡೆದ್ರೆ ಇನ್ವೆಸ್ಟರ್ ರಿಟರ್ನ್ಸ್ 100% ಒಂದು 10 ದಿನದಲ್ಲೇ ಬರುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು, ಯಾರಿಗೆಲ್ಲ ಈ ಒಂದು ಕಂಪ್ನಿ ಶೇರ್ಸ್ ಅಲಾಟ್ಮೆಂಟ್ ಆಗಿದೆ, ನಿಮಗೆ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ ಇತ್ತಪ್ಪ ಅಂದರೆ ಈ ಒಂದು ಕಂಪ್ನಿ ಶೇರ್ಸ್ನ ನೀವು ಹಾಗೆ ಹೋಲ್ಡ್ ಮಾಡ್ಬೋದು, ಇನ್ನೂ ಒಂದು ಒಳ್ಳೆ ರಿಟರ್ನ್ಸ್ನ ನೀವು ಫ್ಯೂಚರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ಇವತ್ತಿನ ದಿನ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ನಾವು ಒಂದು ಒಳ್ಳೆ ಮೂಮೆಂಟ್ನ ನಾವು ನೋಡಿದ್ದೀವಿ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಆಗಿರ್ಬೋದು, ಫೆಡರಲ್ ಬ್ಯಾಂಕ್ ಆಗಿರ್ಬೋದು, HDFC ಬ್ಯಾಂಕು, ಕೋಟೆಕ್ ಮಹೇಂದ್ರ ಬ್ಯಾಂಕು ಮತ್ತು CSB ಬ್ಯಾಂಕು. ಸೊ ಭಾಳಷ್ಟು ಬ್ಯಾಂಕಿಂಗ್ ಸ್ಟಾಕ್ಸ್ಗಳಲ್ಲಿ ನಾವು ಒಂದು ಒಳ್ಳೆ ಮೂಮೆಂಟ್ನ ನಾವು ನೋಡಿದ್ವಿ. ಇದಕ್ಕೆ ನಾವು ಕಾರಣ ನಾವು ನೋಡ್ತಾ ಬಂದಾಗ ಒಂದು ಹೆಲ್ದಿ ರಿಪೋರ್ಟ್ನ ಇವತ್ತಿನ ಎಲ್ಲ ಬ್ಯಾಂಕ್ಗಳು ಕೂಡ ತೋರಿಸಿದವು ಅಂತೇಳಿ ಹೇಳ್ಬೋದು. ಏನಪ್ಪ ಅಂತಂದರೆ ಇಯರ್ ಆನ್ ಇಯರ್ ಬೇಸಿಸಲ್ಲಿ ಈ ಒಂದು ಬ್ಯಾಂಕ್ಗಳ ಲೋನ್ ಗ್ರೋತ್ಗಳು ಕೂಡ ಹೆಚ್ಚಾಗಿದೆ. ಅದೇ ಒಂದು ರೀಸನ್ಗೆ ಇವತ್ತಿನ ದಿನ ಎಲ್ಲ ಬ್ಯಾಂಕಲ್ಲೂ ಕೂಡ ನಾವು ಒಂದು ಒಳ್ಳೆ ರ್ಯಾಲಿಯನ್ನು ನಾವು ನೋಡಿದ್ದೀವಿ. ಇದರಲ್ಲಿ ಹೈಯೆಸ್ಟ್ ಬಂದ್ಬಿಟ್ಟು ಬ್ಯಾಂಕ್ ಆಫ್ ಮಹಾರಾಷ್ಟ್ರದ್ದು ಇಯರ್ ಆನ್ ಇಯರ್ ಬೇಸಿಸಲ್ಲಿ ಈ ಒಂದು ಬ್ಯಾಂಕ್ದು ಲೋನ್ ಗ್ರೋತ್ ಬಂದ್ಬಿಟ್ಟು ಒಂದು 23% ಹೆಚ್ಚಾಗಿದೆ. ಅದೇ ಥರ ಫೆಡರಲ್ ಬ್ಯಾಂಕ್ ಬಂದ್ಬಿಟ್ಟು 12.06% ಹೆಚ್ಚಾಗಿದೆ. IDFC ಫಸ್ಟ್ ಬ್ಯಾಂಕ್ ಬಂದ್ಬಿಟ್ಟು 10.48% ಹೆಚ್ಚಾಗಿದೆ. HDFC ಬ್ಯಾಂಕ್ ಬಂದ್ಬಿಟ್ಟು 16.42% ಈ ಒಂದು ಬ್ಯಾಂಕ್ದು ಹೆಚ್ಚಾಗಿದೆ. CSB ಬ್ಯಾಂಕ್ ಬಂದ್ಬಿಟ್ಟು 11.55% ಹೆಚ್ಚಾಗಿದೆ.
ಈವನ್ ಎಸ್ ಬ್ಯಾಂಕ್ ಲೋನ್ ಕೂಡ ಇಯರ್ ಆನ್ ಇಯರ್ ಬೇಸಿಸಲ್ಲಿ 3.95% ಹೆಚ್ಚಾಗಿದೆ. ನೆಕ್ಸ್ಟ್ ವೀಕ್ಷಕರೇ, ಈ ಒಂದು ಅಪ್ಡೇಟ್ ಬಂದ್ಬಿಟ್ಟು ಮಾರ್ಕೆಟ್ ಆದಮೇಲೆ ಬಂದಿದೆ. ಆರ್ ಬಿ ಐದವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆರ್ ಬಿ ಐ ಪ್ರಕಾರ ಎಸ್ ಬಿ ಐ, ಐ ಸಿ ಐ ಸಿ ಐ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಂದ್ಬಿಟ್ಟು ದೇಶೀಯ ಪ್ರಮುಖ ವ್ಯವಸ್ಥಿತ ಬ್ಯಾಂಕ್ಗಳು ಅಂತೇಳಿ ಅವರು ಹೇಳಿದ್ದಾರೆ. ಸೊ ಇದು ಈ ಒಂದು ಬ್ಯಾಂಕ್ಗಳಿಗೆ ಒಂದು ಪಾಸಿಟಿವ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಎಫ್ ಎಮ್ ಸಿ ಜಿ ಕಂಪ್ನಿಯಾಗಿರ್ತಕ್ಕಂಥ ಮ್ಯಾರಿಕೋ ಲಿಮಿಟೆಡ್ ಇವತ್ತಿನ ದಿನ ಒಂದು 3% ಡೌನ್ ಆಯಿತು. ಇದಕ್ಕೆ ನಾವು ಕಾರಣಗಳನ್ನು ನಾವು ನೋಡ್ತಾ ಬಂದಾಗ ಸ್ಲೋ ಕನ್ಸಂಪ್ಷನ್ ಆಗಿರ್ಬೋದು, ರೂರಲ್ ಡಿಮ್ಯಾಂಡ್ ಕಡಿಮೆ ಆಗ್ತಕ್ಕಂಥದ್ದು, ಇನ್ಫ್ಲೇಷನ್ ರೇಟ್ ಹೆಚ್ಚಾಗ್ತಕ್ಕಂಥದ್ದು ಇವತ್ತಿನ ದಿನ ಈ ಒಂದು ಕಂಪ್ನಿಯ ರೆವಿನ್ಯೂ ಮತ್ತು ಈ ಒಂದು ಕಂಪ್ನಿಯ ಪ್ರಾಫಿಟ್ ಮೇಲೆ ಪ್ರಭಾವ ಬೀರಿದೆ ಅಂತೇಳಿ ಈ ಒಂದು ಕಂಪ್ನಿಯ ಮ್ಯಾನೇಜ್ಮೆಂಟ್ ಹೇಳಿದೆ. ಮುಂಬರುವ ಕ್ವಾರ್ಟರ್ಗಳಲ್ಲಿ ಈ ಒಂದು ಕಂಪ್ನಿಯ ಪ್ರಾಡಕ್ಟ್ಗಳ ಮೇಲೆ ಅವರು ಪ್ರೈಸ್ ಹೈಕ್ ಮಾಡ್ತಕ್ಕಂಥ ಪ್ಲ್ಯಾನ್ ಇದ್ದು ಅದು ಈ ಒಂದು ಕಂಪ್ನಿಯ ಒಂದು ರೆವಿನ್ಯೂ ಮತ್ತು ಪ್ರಾಫಿಟ್ ಮಾರ್ಜಿನ್ ಕೂಡ ಇಂಪ್ರೂವ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ಈ ಒಂದು ಕಂಪ್ನಿ ಇವತ್ತಿನ ದಿನ ತಿಳಿಸಿದೆ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಪಿರಮಲ್ ಎಂಟರ್ಪ್ರೈಸಸ್ಗೆ ಸಂಬಂಧಿಸಿದಂತೆ. ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದು, ಪಿರಮಲ್ ಎಂಟರ್ಪ್ರೈಸಸ್ ಅವರು ಡಿ ಎಚ್ ಎಫ್ ಎಲ್ನವರು ಅಕ್ವೈರ್ ಮಾಡ್ಕೊತಾರೆ. ಅದಾದಮೇಲೆ ಡಿ ಎಚ್ ಎಫ್ ಎಲ್ದು ಹೋಲ್ಸೇಲ್ ಬಿಸ್ನೆಸ್ ಎಲ್ಲ ಬಂದ್ಬಿಟ್ಟು ಇವತ್ತಿನ ದಿನ ಪಿರಮಲ್ ಅವರಿಗೆ ಬರುತ್ತೆ. ಮತ್ತು ಅದ್ರ ಜೊತೆಗೆ ಡಿ ಎಚ್ ಎಫ್ ಎಲ್ ಕಸ್ಟಮರ್ ಕೂಡ ಇವತ್ತಿನ ದಿನ ಪಿರಮಲ್ ಅವರಿಗೆ ಆ್ಯಡ್ ಆಗ್ತಾರೆ. ಇವತ್ತಿನ ದಿನ ಈ ಒಂದು ಕಂಪ್ನಿಯವರು ಹೇಳಿದ್ದಾರೆ, ಮುಂಬರುವ ದಿನಗಳಲ್ಲಿ ಅವರು ಇನ್ನೂ 100 ಬ್ರ್ಯಾಂಚ್ಗಳನ್ನು ಅವರು ಓಪನ್ ಮಾಡಬೇಕಂತ ಮಾಡಿದ್ದಾರೆ. ಆ ಮೂಲಕ ಒಂದು 1000 ಸಿಟೀಸ್ನ ಅವರು ರೀಚ್ ಮಾಡ್ತಕ್ಕಂಥ ಪ್ಲ್ಯಾನು ಈ ಒಂದು ಕಂಪ್ನಿಗಿದೆ ಅಂತೇಳಿ ಇದು ಪಿರಮಲ್ ಎಂಟರ್ಪ್ರೈಸಸ್ಗೆ ಒಂದು ಪಾಸಿಟಿವ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದೇ ಥರ ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದು, ಪಿರಮಲ್ ಎಂಟರ್ಪ್ರೈಸಸ್ ಅವರು ಈ ಒಂದು ಕಂಪ್ನಿಯ ಒಂದು ಫಾರ್ಮಾ ಬಿಸ್ನೆಸ್ನು ಕೂಡ ಅವರು ಡಿಮರ್ಜ್ ಮಾಡೋ ಒಂದು ಪ್ಲ್ಯಾನಲ್ಲಿದ್ದಾರೆ. ಈಗಾಗಲೇ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಇನ್ನೊಂದು ಸ್ವಲ್ಪ ತಿಂಗಳಲ್ಲೇ ಅದರೊಂದು ಡಿಮರ್ಜ್ ಪ್ರಕ್ರಿಯೆ ಕೂಡ ಕಂಪ್ಲೀಟ್ ಆಗುತ್ತೆ. ಯಾರೆಲ್ಲ ಪಿರಮಲ್ ಶೇರ್ಸ್ನ ಒಂದು ಶೇರ್ಸ್ನ ಹೊಂದಿರ್ತಾರೆ ಅವರಿಗೆ ಪಿರಮಲ್ ಫಾರ್ಮದ್ದು 4 ಶೇರ್ಸು ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಪಿರಮಲ್ ಎಂಟರ್ಪ್ರೈಸಸ್ ಅಪ್ಡೇಟನ್ನು ನಾನು ನಿಮಗೆ ತಿಳಿಸಿದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ಇವತ್ತಿನ ದಿನ ಸ್ಮಾಲ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳಲ್ಲಿ ನಾವು ಒಂದು ಸ್ವಲ್ಪ ಕರೆಕ್ಷನನ್ನು ನಾವು ನೋಡಿದ್ವಿ ಮಾರ್ಕೆಟಲ್ಲಿ. ಅದಾದಮೇಲೆ ಭಾಳಷ್ಟು ಸ್ಟಾಕ್ಸ್ಗಳು ಕೂಡ ರಿಕವರ್ ಆಗಿದ್ದಾವೆ. ದಿನದ ಕನಿಷ್ಠ ಮಟ್ಟದಿಂದ ಚೇತರಿಕೆಗೊಂಡಿರ್ತಕ್ಕಂತಹ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳನ್ನು ಕೂಡ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲೇದು ಬಂದ್ಬಿಟ್ಟು ಆದಿತ್ಯ ಬಿರ್ಲಾ ಲಿಮಿಟೆಡಲ್ಲೂ ಕೂಡ ನಾವು ಒಂದು ವಿ ಶೇಪ್ನ ನಾವು ನೋಡ್ಬೋದು. ಅದಾನಿ ಟೋಟಲ್ ಗ್ಯಾಸು, ಬ್ಯಾಂಕ್ ಆಫ್ ಇಂಡಿಯಾ, ಸೈಯಂಟ್, ಜುಬಿಲಿಯಂಟ್ ಇನ್ಗ್ರೇವಿಯಾ, ಅದೇ ಥರ ಎಸ್ ಆರ್ ಎಫ್ ಆಗಿರ್ಬೋದು ಮತ್ತು ವೋಲ್ಟಾರ್ ಸ್ಟಾಕ್ಸ್ಗಳಲ್ಲಿ ನಾವು ವಿ ಶೇಪ್ ರಿಕವರಿನ ಕೂಡ ನಾವು ಇವತ್ತಿನ ದಿನ ನೋಡಿದ್ದೀವಿ. ನೆಕ್ಸ್ಟ್ ವೀಕ್ಷಕರೇ, 2022 ಬುಲ್ ರನ್ ಮಾರ್ಕೆಟ್ನ ಎರಡನೇ ದಿನವಾಗಿರ್ತಕ್ಕಂಥ ಇಂದು ಕೂಡ ಕಂಟಿನ್ಯೂ ಆಗಿದೆ ಅಂತಲೇ ಹೇಳ್ಬೋದು. ಎಫ್ ಐ ಐ ಮತ್ತು ಡಿ ಐ ಇಬ್ಬರು ಕೂಡ ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೈಯಿಂಗಲ್ಲೇ ಇದ್ದಾರೆ. ಎಫ್ ಐ ಐ ಬಂದ್ಬಿಟ್ಟು ಶೇರ್ ಮಾರ್ಕೆಟಿಂದ 1273 ಕೋಟಿ ರೂಪಾಯಿನ ಅವರು ಕ್ಯಾಶ್ ಮಾರ್ಕೆಟಲ್ಲಿ ಬೈ ಮಾಡಿದರೆ, ಡಿ ಐ ಐ ಬಂದ್ಬಿಟ್ಟು 538 ಕೋಟಿ ರೂಪಾಯಿನ ಅವರು ಕ್ಯಾಶ್ ಮಾರ್ಕೆಟಲ್ಲಿ ಬೈ ಮಾಡಿದ್ದಾರೆ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಮಾರ್ಕೆಟ್ ಮಾಹಿತಿ. ನೀವೇನಾದರೂ ಈ ಒಂದು ವೀಡಿಯೋವನ್ನು ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಈ ಒಂದು ವೀಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.